ಇದೊಂದು ಸತ್ಯ ಘಟನೆ ಅಧಿಕೃತ ಮಾಹಿತಿಗಳು ಹಾಗೂ ಪ್ರತ್ಯಕ್ಷದರ್ಶಿಗಳ ಆಧಾರದ ಮೇಲೆ ಈ ವಿಡಿಯೋವನ್ನು ರಚಿಸಲಾಗಿದೆ ಎಲ್ಲರಿಗೂ ನಮಸ್ಕಾರ ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದ್ರೆ ಲೋಕಕ್ಕೆ ಗೊತ್ತಾಗಲ್ವಾ ಗೊತ್ತಾಗಲ್ಲ ಅನ್ನೋದು ಬೆಕ್ಕಿನ ಭ್ರಮೆಯಾದರೆ ಲೋಕಕ್ಕೆ ಗೊತ್ತಾಗುತ್ತೆ ಅನ್ನೋದು ವಾಸ್ತವ ಒಂದು ಅಪರಾಧಿ ಒಂದು ಅಪರಾಧವನ್ನ ಮಾಡಿ ಎಲ್ಲಾ ಪುರಾವೆಗಳನ್ನು ನಾಶ ಮಾಡಿ ಒಂದು ದಿಮಾಕಿನಲ್ಲಿ ನಗೆ ನಕ್ಕು ನನ್ನನ್ನ ಇನ್ನ ಯಾರು ಹಿಡಿಯಕ್ಕೆ ಸಾಧ್ಯನೇ ಇಲ್ಲ ಎಂದು ಆ ಅಪರಾಧ ಮಾಡಿದ ಜಾಗದಿಂದ ಕಾಲ್ಕಿಳ್ತಾನೆ ಆದರೆ ಅವನಿಗೆ ಗೊತ್ತಾಗಲ್ಲ ತಾನು ಹಾಲೆರೆದು ಅನ್ನ ನೀಡಿ ಸಾಕಿದ ಬೆಕ್ಕು ತನ್ನ ಪ್ರಾಣವನ್ನು ತೆತ್ತು ತನ್ನ ವಿರುದ್ಧ ಸಾಕ್ಷಿ ಆಗುತ್ತೆ ಅನ್ನೋದನ್ನ ಅವನು ಕನಸಿನಲ್ಲೂ ಕೂಡ ಊಹೆ ಮಾಡಿರಲ್ಲ ಬನ್ನಿ ವಿಡಿಯೋ ನೋಡೋಣ ಸ್ನೇಹಿತರೆ ನೀವು ಮೊದಲ ಬಾರಿಗೆ ನಮ್ಮ ಚಾನೆಲ್ ನ ವೀಕ್ಷಣೆ ಮಾಡ್ತಿದ್ದೀರಿ ಅಂತಂದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕಮೆಂಟ್ ಕೊಟ್ಟು ಪ್ರೋತ್ಸಾಹ ನೀಡಿ ನೀವು ನೀಡುವ ಪ್ರೋತ್ಸಾಹವೇ ನಮಗೆ ಮುಂದಿನ ವಿಡಿಯೋ ಮಾಡೋದಕ್ಕೆ ಮೋಟಿವ್ ಆಗಿರುತ್ತೆ ಗೆಳೆಯರೇ ನಾವು ಇವತ್ತು ನೋಡೋ ಹೊರಟಿರೋ ಪ್ರಕರಣ ಅತ್ಯಂತ ವಿಚಿತ್ರವಾದ ಪ್ರಕರಣ ಈ ಪ್ರಕರಣದಲ್ಲಿ ಪೊಲೀಸರಿಗೆ ಒಂದೇ ಒಂದು ಪುರಾವೆಯು ಸಿಗದೆ ತಲೆ ಕೆಡಿಸಿಕೊಂಡಿದ್ದ ಪೊಲೀಸರಿಗೆ ಒಂದು ಸತ್ತ ಬೆಕ್ಕು ಸಿಗುತ್ತೆ ಆ ಸತ್ತ ಬೆಕ್ಕಿನ ಜಾಡು ಹಿಡಿದು ಅಪರಾಧಿಯನ್ನು ಕಂಡುಹಿಡಿದ ಹೆಮ್ಮೆ ಕೇರಳ ಪೊಲೀಸರಿಗೆ ಸಲ್ಲುತ್ತೆ 2008 ಕೇರಳದ ಪತಿಯೂರ್ಪಾದಂ ಎನ್ನುವ ಒಂದು ಕುಗ್ರಾಮ इडी ग्रामद जनते भयभीतरागी केरेय दंडेगे ओडतारे केरेय दंडेगे ओडी केरेय दडवन्नु नोडिद एल्लरिगू आश्चर्य भय केरेय दडदल्ली ओंदु महिळेय शव अरे नग्नावस्थेयल्ली कोळेत स्थितियल्ली तेल्ता इरोदन्न इडी जन नोडतारे नोडदवरे हत्तिरद कायंगोळन्न पोलीस स्टेशन होगि सुद्दि मुट्टिस्तारे पोलीसरु तक्षण कार्यप्रवृत्तरागुत्तारे ಅವತ್ತಿನ ಸರ್ಕಲ್ ಇನ್ಸ್ಪೆಕ್ಟರ್ ಹರಿಕೃಷ್ಣರವರ ನೇತೃತ್ವದಲ್ಲಿ ಅವರ ತಂಡ ಸ್ಥಳಕ್ಕೆ ಆಗಮಿಸುತ್ತೆ ಕೆರೆಯ ಸಮೀಪಕ್ಕೆ ಆಗಮಿಸಿದ ಪೊಲೀಸರ ತಂಡ ಆ ಕೆರೆಯಿಂದ ಅಶೋವನ್ನು ಹೊರಗಡೆ ತೆಗಿತಾರೆ ಹೊರಗಡೆ ತೆಗೆದವರೆ ಅಶೋವನ್ನು ನೋಡಿ ದಂಗಾಗ್ತಾರೆ ಯಾಕಂದ್ರೆ ಅರೆ ನಗ್ನಾವಸ್ಥೆಯಲ್ಲಿದೆ ಕೊಳೆತು ವಾಸನೆ ಉಡುತ್ತಿದೆ ಅದಕ್ಕೆ ಕಾರಣ ಏನು ಅಂತ ನೋಡಿದ್ರೆ ಹೊಟ್ಟೆಯನ್ನ ಕುಯಿದಿರ್ತಾರೆ ಕರುಳೆಲ್ಲ ಹೊರಗಡೆ ಬಂದಿರುತ್ತೆ ಇನ್ನೊಂದು ವಿಷಯ ಈ ಬೇಲಿಗೆ ಹಾಕ ಕಂಬವನ್ನ ಅವಳ ರವಿಕೆ ಒಳಗೆ ಬಿಟ್ಟು ಕೈಕಾಲುಗಳನ್ನು ಅವಳ ಸೀರೆಯಿಂದನೆ ಕಟ್ಟು ಕೆರೆಗೆ ಎಸೆಯಲಾಗಿದೆ ಇದನ್ನೆಲ್ಲ ನೋಡಿದ ಪೊಲೀಸರಿಗೆ ಆಶ್ಚರ್ಯ ಇಂತದೊಂದು ಕೊಲೆಯನ್ನ ಪೊಲೀಸರು ಅವರ ಇತಿಹಾಸದಲ್ಲೇ ನೋಡಿರಲ್ಲ ಪೊಲೀಸರು ತಕ್ಷಣ ಆ ಶವವನ್ನ ಮರಣೋತ್ತರ ಪರೀಕ್ಷೆಗೆ ಕಳಿಸಿಕೊಟ್ಟು ವಿಚಾರಣೆಯನ್ನ ಪ್ರಾರಂಭಿಸುತ್ತಾರೆ ಪದಿಯೂರ್ಪಾದಂ ಹಾಗೂ ಸುತ್ತಮುತ್ತಿನ ಹಳ್ಳಿಗಳಲ್ಲಿ ಆ ಮಹಿಳೆ ಬಗ್ಗೆ ಎಲ್ಲರ ಹತ್ರ ವಿಚಾರಿಸಕ್ಕೆ ಪ್ರಾರಂಭಿಸಿದಾಗ ಅವರಿಗೆ ಆ ಮಹಿಳೆ ಬಗ್ಗೆ ಒಂದೇ ಒಂದು ಸುಳಿವು ಕೂಡ ಸಿಗೋದಿಲ್ಲ ಹೀಗೆ ವಿಚಾರಣೆ ಮಾಡುತ್ತಿರೋ ಸಮಯಕ್ಕೆ ಪೊಲೀಸರಿಗೆ ಇನ್ನೊಂದು ಸುದ್ದಿ ಕಿವಿಗೆ ಬಿಳುತ್ತೆ ಕಿವಿಗೆ ಬಿದ್ದ ತಕ್ಷಣ ಆತಂಕದಲ್ಲಿ ಪೊಲೀಸರು ದಂಗಾಗ್ತಾರೆ ಏನು ಆ ವಿಷಯ ಅಂತಂದ್ರೆ ಈ ಮಹಿಳೆ ಸಿಕ್ಕ ಆ ಕೆರೆಯಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ಒಂದು ತೊರೆ ಹರಿದುಕೊಂಡು ಹೋಗ್ತಾ ಇದೆ ಆ ತೊರೆಯ ಪಕ್ಕದಲ್ಲಿ ಒಂದು ಕೊಳೆತ ವಾಸನೆ ಒಡಿತಿದೆ ಅಂತ ಸಾರ್ವಜನಿಕರು ಪೊಲೀಸರಿಗೆ ಸುದ್ದಿ ಮುಟ್ಟಿಸ್ತಾರೆ ಪೊಲೀಸರು ಇನ್ನೊಂದು ಶವ ಇರಬಹುದು ಅಂತ ಆ ಸ್ಥಳಕ್ಕೆ ಬಂದು ನೋಡಿದಾಗ ಎಲ್ಲರಿಗೂ ಒಂದು ಆಶ್ಚರ್ಯ ಏನಂತಂದ್ರೆ ಅಲ್ಲಿ ಯಾವುದೇ ರೀತಿಯ ಒಂದು ಮನುಷ್ಯನ ಶವ ಇರೋದಿಲ್ಲ ಒಂದು ಬೆಕ್ಕಿನ ಶವ ಅಲ್ಲಿ ಇರುತ್ತೆ ಆ ಬೆಕ್ಕು ಕೊಳೆತು ನಾರ್ತಾ ಇರೋದನ್ನ ಗಮನಿಸುತ್ತಾರೆ ಸತ್ತಿರೋದು ಬೆಕ್ಕು ತಾನೇ ಅಂತ ಬಿಟ್ಟು ಹೋಗದೆ ಸರ್ಕಲ್ ಇನ್ಸ್ಪೆಕ್ಟರ್ ಹರಿಕೃಷ್ಣರವರು ಆ ಬೆಕ್ಕನ್ನ ಮರಣೋತ್ತರ ಪರೀಕ್ಷೆಗೆ ಕಳಿಸ್ಕೊಡ್ತಾರೆ ಎಲ್ಲರಿಗೂ ಆಶ್ಚರ್ಯ ಏನ್ ಸರ್ ಸತ್ತಿರ ಬೆಕ್ನ್ಯಾಕ್ ಸರ್ ಮರಣೋತ್ತರ ಪರೀಕ್ಷೆ ಮಾಡ್ತೀರಾ ಅಂತ ಕೇಳಿದಾಗ ಇಲ್ಲ ಇದರಿಂದ ಒಂದು ಕ್ಲೂ ಸಿಗಬಹುದು ಅಂತ ಅವರು ಆ ದಿಕ್ಕಲ್ಲಿ ಯೋಚನೆ ಮಾಡಿರ್ತಾರೆ ಈ ಕಡೆ ಆ ಸತ್ತ ಮಹಿಳೆಯ ಮರಣೋತ್ತರ ಪರೀಕ್ಷೆ ನಡೆಯುತ್ತಿದೆ ಇನ್ನೊಂದು ಕಡೆ ಪಶು ವೈದ್ಯರು ಈ ಬೆಕ್ಕಿನ ಮರಣೋತ್ತರ ಪರೀಕ್ಷೆ ಮಾಡ್ತಿದ್ದಾರೆ ಎರಡರ ರಿಪೋರ್ಟ್ ಗಳು ಬಂದಾಗ ಪೊಲೀಸರಿಗೆ ಆಶ್ಚರ್ಯದ ಮೇಲೆ ಆಶ್ಚರ್ಯ
ಯಾಕಂದರೆ ಈ ಮಹಿಳೆಯ ಸತ್ತ ದಿನ ಕ್ಷಣ ಗಂಟೆ ಈ ಬೆಕ್ಕು ಸತ್ತ ದಿನ ಕ್ಷಣ ಗಂಟೆ ಎರಡು ಒಂದೇ ಆಗಿರುತ್ತೆ ಇದರ ಜೊತೆಗೆ ಇನ್ನೊಂದು ವಿಷಯ ಸಾಮ್ಯತೆ ಆಗುತ್ತೆ ಆ ಮಹಿಳೆಯ ಹೊಟ್ಟೆಯಲ್ಲಿ ಜೀರ್ಣವಾಗದೆ ಉಳಿದಿರುವ ಆಹಾರದಲ್ಲೂ ಈ ಬೆಕ್ಕಿನ ಹೊಟ್ಟೆಯಲ್ಲಿ ಜೀರ್ಣವಾಗದೆ ಉಳಿದಿರುವ ಆಹಾರದಲ್ಲೂ ಫ್ಲೋರಿಡಾನ್ ಎನ್ನುವ ಒಂದು ವಿಷಯುಕ್ತ ಪದಾರ್ಥ ಇರೋದನ್ನ ಎರಡೂ ಮರಣೋತ್ತರ ಪರೀಕ್ಷೆಗಳು ದೃಢಪಡಿಸುತ್ತವೆ ಸರ್ಕಲ್ ಇನ್ಸ್ಪೆಕ್ಟರ್ ಹರಿಕೃಷ್ಣರವರು ಆ ಬೆಕ್ಕಿನ ಫೋಟೋವನ್ನು ತನ್ನ ಮೊಬೈಲ್ನಲ್ಲಿ ಕ್ಲಿಕ್ಕಿಸಿಕೊಂಡು ಪದಿಯೂರ್ ಪಾದಂನ ಪ್ರತಿಯೊಂದು ಮನೆಯಲ್ಲೂ ಹೋಗಿ ಈ ಬೆಕ್ಕು ನಿಮ್ದ ಈ ಬೆಕ್ಕಿನ ಬಗ್ಗೆ ಏನಾದರೂ ವಿಷಯ ಗೊತ್ತಾ ನಿಮಗೆ ಈ ಬೆಕ್ಕನ್ನ ಯಾರು ಸಾಕಿದ್ರು ಅನ್ನೋ ವಿಷಯವನ್ನ ಕೇಳ್ತಾ ಹೋಗ್ತಾರೆ ಹಾಗೆ ವಿಚಾರಣೆಯನ್ನು ಮಾಡುತ್ತಿದ್ದಾಗ ಹರಿಕೃಷ್ಣರವರಿಗೆ ಒಂದು ಮನೆಯವರು ಸರ್ ಇದು ನಮ್ಮದೇ ಸರ್ ಬೆಕ್ಕಿದು ಒಂದು ಅಷ್ಟು ದಿನ ಆಯ್ತು ಕಳೆದೋಗಿ ಅನ್ನೋ ವಿಷಯವನ್ನ ಹೇಳ್ತಾರೆ ಆಗ ಹರಿಕೃಷ್ಣರವರು ಒಂದು ಸ್ವಲ್ಪ ಯೋಚನೆ ಮಾಡ್ತಾರೆ ಬೆಕ್ಕಗಳಿಗೆ ಒಂದು ಅಭ್ಯಾಸ ಇರುತ್ತೆ ಏನು ಅಭ್ಯಾಸ ಅಂದರೆ ತನ್ನನ್ನು ಸಾಕಿರುವವರು ಯಾರೇ ಆಗಿರಲಿ ಅವರ ಮನೆಯಲ್ಲೇ ಇರದೆ ಒಂದು ನಾಲ್ಕೈದು ಮನೆಗೆ ಪ್ರತಿದಿನ ಹೋಗಿ ಬರುವ ಅಭ್ಯಾಸವನ್ನು ಬೆಳೆಸ್ಕೊಂಡಿರ್ತವೆ ಇದನ್ನು ಕಂಡುಕೊಂಡ ಹರಿಕೃಷ್ಣರವರು ಈ ಬೆಕ್ಕು ಯಾರ್ಯಾರ ಮನೆಗೆ ಹೋಗ್ತಿತ್ತು ಅನ್ನೋದನ್ನು ಆ ಬೆಕ್ಕಿನ ಮಾಲೀಕರ ಹತ್ತಿರ ಕೇಳ್ತಾರೆ ಆಗ ಅವರು ಹೇಳ್ತಾರೆ ಒಂದು ನಾಲ್ಕೈದು ಮನೆಗೆ ಹೋಗಿ ಬರ್ತಿತ್ತು ಸರ್ ಎರಡು ರಸ್ತೆ ದಾಟಿ ಜಲಾಲುದ್ದೀನ್ ಅನ್ನೋ ಒಬ್ಬ ವ್ಯಾಪಾರಿ ಇದ್ದಾನೆ ಊರು ಊರಿಗೆ ಹೋಗಿ ಪಾತ್ರೆ ಪಗಡೆಗಳನ್ನು ಕಂತಿನ ಮುಖಾಂತರ ಕೊಡ್ತಾನೆ ಅದನ್ನು ವಸೂಲಿ ಮಾಡೋಕ್ಕೂ ಹೋಗ್ತಾನೆ ಅವನ ಮನೆಗೆ ಯಾವಾಗಲೂ ಹೋಗ್ತಿತ್ತು ಸರ್ ಅನ್ನೋ ವಿಷಯವನ್ನು ಪೊಲೀಸರಿಗೆ ಮುಟ್ಟಿಸ್ತಾರೆ ಪೊಲೀಸರು ಸಹ ಈ ಬೆಕ್ಕು ಯಾರ್ಯಾರ ಮನೆಗೆ ಹೋಗ್ತಿತ್ತೋ ಆ ಎಲ್ಲ ಮನೆಯವರ ಬಳಿ ವಿಚಾರಣೆಯನ್ನು ಪ್ರಾರಂಭಿಸ್ತಾರೆ ಆಗ ಜಲಾಲುದ್ದೀನ್ ಮನೆಗೂ ಪೊಲೀಸರು ಹೋದಾಗ ಜಲಾಲುದ್ದೀನ್ ಮನೆ ಬೀಗ ಹಾಕಿರುವುದನ್ನು ಗಮನಿಸ್ತಾರೆ ಆಗ ಜಲಾಲುದ್ದೀನ್ ಮನೆ ಬೀಗ ಹಾಕಿರುವುದನ್ನು ಗಮನಿಸಿ ಆ ಜಲಾಲುದ್ದೀನ್ ಯಾರು ಎನ್ನುವ ವಿಚಾರವನ್ನು ಆ ಮನೆಯ ಮಾಲೀಕನ ಮೂಲಕ ತಿಳ್ಕೊಳ್ತಾರೆ ಜಲಾಲುದ್ದೀನ್ ಒಬ್ಬ ಪಾತ್ರೆ ಪಗಡೆಗಳನ್ನು ಊರೂರಿಗೆ ಹೋಗಿ ಮಾರುವ ಒಬ್ಬ ವ್ಯಾಪಾರಿ ನನ್ನ ಮನೆಯಲ್ಲೇ ಬಾಡಿಗೆಗೆ ತಗೊಂಡು ಅವನೊಬ್ಬನೇ ವಾಸ ಮಾಡ್ತಿದ್ದಾನೆ ಆಗಾಗ ಬೇರೆ ಬೇರೆ ಊರಿಗೆ ಹೋಗ್ಬಿಡ್ತಾನೆ ಒಂದು 15 ದಿವಸಕ್ಕೊಂದು ಬಾರಿ 30 ದಿವಸಕ್ಕೊಂದು ಬಾರಿ ಮನೆಗೆ ಬರ್ತಾನೆ ಅಂತ ವಿಷಯವನ್ನು ಆ ಮಾಲೀಕರ ಮೂಲಕ ತಿಳ್ಕೊಳ್ತಾರೆ ಆ ಜಲಾಲುದ್ದೀನ್ನ ಮೊಬೈಲ್ ನಂಬರನ್ನು ಆ ಮನೆಯ ಮಾಲೀಕನಿಂದ ತೆಗೆದುಕೊಂಡು ಪೊಲೀಸರು ಅಲ್ಲಿಂದ ಹೊರಡ್ತಾರೆ ಹೊರಟವರೇ ಜಲಾಲುದ್ದೀನ್ಗೆ ಕರೆ ಮಾಡಿ ಸಂಪರ್ಕಿಸ್ತಾರೆ ಏನು ಇಲ್ಲ ನೀವು ಸ್ವಲ್ಪ ಸ್ಟೇಷನ್ ಕಡೆ ಬಂದು ಹೋಗಿ ಒಂದು ಸಾಮಾನ್ಯ ವಿಚಾರಣೆ ಅಷ್ಟೇ ಅಂತ ಹೇಳಿದಾಗ ಜಲಾಲುದ್ದೀನ್ ಇಲ್ಲ ಸರ್ ನಾನು ಈ ಊರಲ್ಲಿದ್ದೀನಿ ಇಲ್ಲ ಸರ್ ನಾನು ಆ ಊರಲ್ಲಿದ್ದೀನಿ ಎಂದು ಹೇಳಿ ನಾನು ಬಂದಾಗ ತಾನೆಗೆ ಬರ್ತೇನೆ ಅಂತ ಹೇಳಿ ಕಳಿಸ್ಕೊಡ್ತಾ ಇರ್ತಾನೆ ಆಗ ಪೊಲೀಸರು ಸರಿ ವ್ಯಾಪಾರ ಮಾಡೋನಲ್ವಾ ಬೇರೆ ಬೇರೆ ಊರಿಗೆ ಹೋಗಿರ್ತಾನೆ ಬಂದಾಗ ನೋಡ್ಕೊಳ್ಳೋಣ ಅಂತ ಸುಮ್ಮನೆ ಆಗ್ತಾರೆ ಆದರೆ ಹರಿಕೃಷ್ಣರವರಿಗೆ ಜಲಾಲುದ್ದೀನ್ ಮೇಲೆ ಒಂದು ಸಂದೇಹ ಕಾಡ್ತಾನೆ ಇರುತ್ತೆ ಮತ್ತೆ ಇವರು ಕಾಲ್ ಮಾಡ್ತಾರೆ ಕಾಲ್ ಮಾಡಿದಾಗಲೂ ಇನ್ನೊಂದು ಊರಲ್ಲಿದ್ದೀನಿ ಅಂತ ಹೇಳಿ ತಪ್ಪಿಸ್ಕೊಳ್ತಾ ಇರ್ತಾನೆ ಪೊಲೀಸರಿಗೆ ಒತ್ತಡ ಹೆಚ್ಚಾಗುತ್ತೆ ಒತ್ತಡ ಹೆಚ್ಚಾದಾಗ ಮತ್ತೆ ಜಲಾಲುದ್ದೀನ್ನ ಕರೆಗಳನ್ನು ಟ್ರ್ಯಾಕ್ ಮಾಡ್ತಾರೆ ಆಗ ಪೊಲೀಸರಿಗೆ ಒಂದು ಮಾಹಿತಿ ಸಿಗುತ್ತೆ ಜಲಾಲುದ್ದೀನ್ ತಾನಿರುವ ಊರು ಹೇಳಿದ್ದು ಬೇರೆ ಮೊಬೈಲ್ನ ಟವರ್ ಹೇಳ್ತಿರೋ ಊರು ಬೇರೆ ಎಂದು ಪೊಲೀಸರಿಗೆ ಖಾತ್ರಿ ಆಗುತ್ತೆ ಆಗ ಜಲಾಲುದ್ದೀನ್ನೇ ಈ ಕೊಲೆ ಮಾಡಿರಬಹುದು ಎನ್ನುವ ಸಂದೇಹ ಹೆಚ್ಚಾಗಿ ಅವನ ಮನೆಯ ಸುತ್ತ ಕಂಗಾವಲಿಗೆ ಪೊಲೀಸರನ್ನು ನೇಮಿಸ್ತಾರೆ ಜಲಾಲುದ್ದೀನ್ ಒಂದು ದಿನ ರಾತ್ರಿ ಮನೆಗೆ ಬಂದಾಗ ಪೊಲೀಸರು ಅವನನ್ನು ಹಿಡಿದು ಠಾಣೆಗೆ ಕರ್ಕೊಂಡು ಹೋಗ್ತಾರೆ ಅವನಲ್ಲಿ ಮೊದಮೊದಲು ಸಾಧಾರಣವಾಗಿ ಪ್ರಶ್ನೆಗಳನ್ನು ಪ್ರಾರಂಭಿಸ್ತಾರೆ ಅವರು ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ನೀಡದೇ ಇದ್ದಾಗ ಪೊಲೀಸರು ತಮ್ಮ ಭಾಷೆಯಲ್ಲಿ ಪ್ರಶ್ನೆಯನ್ನು ಪ್ರಾರಂಭಿಸ್ತಾರೆ ಆಗ ಒಪ್ಕೊಳ್ತಾನೆ ಆ ಮಹಿಳೆಯನ್ನು ಕೊಂದಿದ್ದು ನಾನೇ ಎಂದು ಯಾಕೆ ಕೊಂದೆ ಅನ್ನೋ ಪ್ರಶ್ನೆಯನ್ನು ಮುಂದಿಟ್ಟಾಗ ಜಲಾಲುದ್ದೀನ್ ಹೇಳಿದ ಕತೆ ಅಂತೂ ರೋಚಕವಾಗಿದೆ ಜಲಾಲುದ್ದೀನ್ ಊರೂರಿಗೆ ಹೋಗಿ ಪಾತ್ರೆ ಪಗಡೆಗಳನ್ನು ಕಂತಿನ ಮುಖಾಂತರ ಕೊಡುವಂಥ ವ್ಯಾಪಾರಿಯಾದ್ರಿಂದ
ಪದಿಯೂರ್ ಪಾದಂನಿಂದ ಒಂದು 20 ಕಿಲೋಮೀಟರ್ ದೂರದಲ್ಲಿ ಒಂದು ಊರಿನ ತೋಟದ ಮನೆಯಲ್ಲೇ ವಾಸವಾಗಿದ್ದವಳು ಈ ಸತ್ತ ಮಹಿಳೆ. ತನ್ನ ಗಂಡ ಮಕ್ಕಳ ಜೊತೆಗೆ ವಾಸವಾಗಿದ್ದ ಈ ಮಹಿಳೆಗೂ ಜಲಾಲುದ್ದೀನ್ಗೂ ಒಂದು ಸಂಬಂಧ ಬೆಳೆಯುತ್ತೆ. ಆ ಸಂಬಂಧ ಅಕ್ರಮ ಸಂಬಂಧವಾಗಿ ಬದಲಾಗುತ್ತೆ. ಇವರಲ್ಲಿ ಎಷ್ಟು ಒಳ್ಳೆಯ ಸ್ನೇಹ ಅಂತಂದ್ರೆ ಇವನಿಗೆ ಕಷ್ಟ ಬಂದಾಗ ಆ ಮಹಿಳೆ ತನ್ನಲ್ಲಿದ್ದ ದುಡ್ಡನ್ನು ಕೊಟ್ಟು ಸಹಾಯ ಮಾಡುತ್ತಾಳೆ. ಹೋಗ್ತಾ ಹೋಗ್ತಾ ತನ್ನ ಒಡವೆಗಳನ್ನು ಇವನಿಗೆ ನೀಡಿ ಇದನ್ನು ಅಡವಿಟ್ಟು ನಿನ್ನ ವ್ಯಾಪಾರಕ್ಕೆ ಬಳಸ್ಕೋ ಅಂತಾನೂ ಹೇಳ್ತಾಳೆ. ಯಾವಾಗ ಆ ಮಹಿಳೆ ಜಲಾಲುದ್ದೀನ್ಗೆ ನೀಡಿದ ಒಡವೆಯನ್ನು ಮತ್ತೆ ಕೇಳಿದಾಗ ಜಲಾಲುದ್ದೀನ್ ಮನಸ್ಸಿನಲ್ಲಿ ಒಂದು ಕೆಟ್ಟ ಆಲೋಚನೆ ಬರುತ್ತೆ. ಇವಳಿಗೆ ಯಾಕೆ ನಾನು ಒಡವೆ ಕೊಡಬೇಕು, ಅದರ ಬದಲು ಇವಳ ಕಥೆಯನ್ನೇ ಮುಗಿಸಿದರೆ ಅಂತ ಒಂದು ಉಪಾಯವನ್ನು ಮಾಡ್ತಾನೆ. ಅವಳಿಗೆ ಹೇಳ್ತಾನೆ, ಸರಿ ನಾವು ತ್ರಿವೇಂದ್ರಮೆಲ್ಲ ಹೋಗಿ ಬರೋಣ, ಒಂದು ಚಿಕ್ಕ ಪ್ರವಾಸ, ಒಂದು ದಿನದ ಮಟ್ಟಿದ ಪ್ರವಾಸ ಅಂತ ಅವಳನ್ನ ಕರ್ಕೊಂಡು ಹೋಗ್ತಾನೆ. ಇವರು ತ್ರಿವೇಂದ್ರಮೆಲ್ಲ ಸುತ್ತಾರೆ, ಸಿನಿಮಾ ನೋಡ್ತಾರೆ, ಒಂದು ಹೋಟ್ಲಲ್ಲಿ ಊಟ ಮಾಡ್ತಾರೆ, ಎಲ್ಲ ಆಗಿ ರಾತ್ರಿ ಆ ಪತಿಯೂರ್ ಪಾದಂಗೆ ಬರ್ತಾರೆ. ಅವಳು ಸರಿ ನನ್ನ ಮನೆಗೆ ನನ್ನ ಬಿಟ್ಬಿಡು ಅಂತ ಅವನ್ನ ಕೇಳಿದಾಗ, ಇಲ್ಲ ನಾನು ಹೋಗಿ ಇಲ್ಲಿ ಎಲ್ಲರೂ ಹತ್ರ ಊಟ ತರ್ತೀನಿ, ಊಟ ಮಾಡಿಕೊಂಡು ಇಲ್ಲೇ ಈ ಕೆರೆ ದಂಡೆ ಮೇಲೆ ಸ್ವಲ್ಪ ಹೊತ್ತು ಕೂತು ಊಟ ಮಾಡಿಕೊಂಡು ಆಮೇಲೆ ನಿನ್ನ ಮನೆಗೆ ಕರ್ಕೊಂಡು ಹೋಗಿ ಬಿಡ್ತೀನಿ ಅಂತ ಹೇಳ್ತಾನೆ. ಸರಿ ನೀನು ಇಲ್ಲಿ ಕೂತಿರು, ನಾನು ಹೋಗಿ ಊಟ ತರ್ತೀನಿ ಅಂತ ಹೋದವನೆ ಹೋಟ್ಲಲ್ಲಿ ಊಟ ತಗೊಳ್ತಾನೆ. ಊಟ ತಗೊಂಡು ತನ್ನ ಮನೆಗೆ ಹೋಗ್ತಾನೆ. ಮೊದಲೇ ಫ್ಲೋರಿಡಾನ ತೆಗೆದುಕೊಂಡು ಇಟ್ಟುಕೊಂಡಿದ್ದ ಆ ಜಲಾಲುದ್ದೀನ್ ಆ ಊಟದಲ್ಲಿ ಬೆರೆಸ್ತಾನೆ. ಆ ಊಟದಲ್ಲಿ ಬೆರೆಸಿದಾಗ ಆ ಊಟ ನಾನ್ ವೆಜ್ ಆಗಿರುತ್ತೆ. ಆ ನಾನ್ ವೆಜ್ ವಾಸನೆಯನ್ನು ಹಿಡಿದು ಈ ಬೆಕ್ಕು ಇವನ ಮನೆಗೆ ಬರುತ್ತೆ. ಆ ಫ್ಲೋರಿಡಾನ್ ಬೆರೆಸಿದ ನೀರು ಹಾಗೂ ಊಟವನ್ನು ತೆಗೆದುಕೊಂಡು ಜಲಾಲುದ್ದೀನ್ ಆ ಕೆರೆಯ ದಂಡೆ ಹತ್ರ ಹೊರಡ್ತಾನೆ. ಆ ಕೆರೆಯ ದಂಡೆ ಹತ್ರ ಹೊರಟಿರುವ ಜಲಾಲುದ್ದೀನ್ನ ಹಿಂಬಾಲಿಸ್ಕೊಂಡು ಈ ಬೆಕ್ಕು ಸಹ ಹೊರಡುತ್ತೆ. ಬೆಕ್ಕಲ್ವಾ, ಅದರಿಂದ ಏನು ಅಪಾಯ ಬರಲ್ಲ ಅಂಥೇಳಿ ಜಲಾಲುದ್ದೀನ್ ಮುಂದೆ ನಡ್ಕೊಂಡು ಹೋಗ್ತಾನೆ. ಹೋದವನೆ ಆ ದಂಡೆಯ ಮೇಲೆ ಕೂತಿದ್ದ ಆ ಮಹಿಳೆಗೆ ಆಹಾರವನ್ನು ನೀಡ್ತಾನೆ. ಅವಳು ಚೆನ್ನಾಗಿ ತಿಂತಾಳೆ. ತಿಂತಾ ಇದ್ದವಳೆ ತಲೆ ತಿರುಗಿ ಕೆಳಗಡೆ ಬೀಳ್ತಾಳೆ. ಬಿದ್ದ ತಕ್ಷಣ ಇವನು ಅವಳ ಕತ್ತಿನ ಮೇಲೆ ಕಾಲಿಟ್ಟು ಸಾಯಿಸ್ತಾನೆ. ಸಾಯಿಸಿದ ನಂತರ ಅವಳ ಸೀರೆಯಿಂದ ಅವಳ ಕೈಗಳನ್ನು ಅವಳ ಕಾಲುಗಳನ್ನು ಕಟ್ತಾನೆ. ಹಾಗೂ ಕಟ್ಟಿದವನೇ ಇವಳ ಹೊಟ್ಟೆಯನ್ನು ಚಾಕುವಿನ ಮೂಲಕ ಕುಯ್ತಾನೆ. ಅಂದರೆ ಅದು ಕೊಳೆತು ಹಾಗೆ ನೀರೊಳಗಡೆ ಹೋಗಲಿ ಅಂತ. ಜೊತೆಗೆ ಈ ಶವ ಯಾವತ್ತೂ ಮೇಲೆ ಬರಬಾರ್ದು ಅಂಥೇಳಿ ಅಲ್ಲೇ ಪಕ್ಕದಲ್ಲಿದ್ದ ಬೇಲಿಯ ಕಂಬವನ್ನು ಆ ರವಿಕೆಯೊಳಗೆ ಬಿಟ್ಟು ಪಕ್ಕದಲ್ಲೇ ಇದ್ದ ಆ ವಯರ್ಗಳ ಮೂಲಕ ಕಟ್ಟಿ ಕೆರೆಗೆ ಎತ್ತು ಬಿಡ್ತಾನೆ. ಎಸ್ದವನೇ ಅಲ್ಲಿಂದ ಬರ್ತಾ ಇದ್ದಾಗ ಆ ಬೆಕ್ಕು ಆಹಾರವನ್ನು ತಿಂತಾ ಇರೋದನ್ನ ಗಮನಿಸ್ತಾನೆ. ಬೆಕ್ಕು ಆಹಾರವನ್ನು ತಿಂತಾ ಇರೋದನ್ನ ಗಮನಿಸಿ ಆ ಬೆಕ್ಕನ್ನ ಅಲ್ಲಿಂದ ಓಡಿಸ್ತಾನೆ. ಓಡಿಸ್ದವನೇ ಆ ಆಹಾರ ಅವಳ ಬಳೆ ಚೂರುಗಳು ಏನಾದ್ರು ಬಿದ್ದಿದೆಯಾ ಅಂತ ಗಮನಿಸ್ದವನೇ ಎಲ್ಲ ವಸ್ತುಗಳನ್ನು ಅಲ್ಲಿಂದ ನಾಶ ಮಾಡಿ ಇನ್ನು ನನ್ನನ್ನು ಯಾರು ಏನು ಮಾಡೋದಿಲ್ಲ ಅನ್ನೋ ಒಂದು ದಿಮಾಕಿನ ನಗೆ ನಕ್ಕು ಅಲ್ಲಿಂದ ಕಾಲ್ಕೊಳ್ತಾನೆ. ಈ ಬೆಕ್ಕು ಆ ಆಹಾರವನ್ನು ತಿಂದು ಮನೆಯ ಕಡೆ ಹೊರಟಿದ್ದ ದಾರಿ ಮಧ್ಯೆ ಇದು ಪ್ರಾಣವನ್ನು ಕಳ್ಕೊಳ್ಳುತ್ತೆ. ಹೀಗೆ ಒಂದು ಕೊಲೆಯ ಪ್ರಕರಣವನ್ನು ಆ ಜಲಾಲುದ್ದೀನ್ ಮಾಡ್ತಾನೆ. ಆದರೆ ತಾನು ರಂಗೋಲಿ ಕೆಳಗೆ ನುಸುಳಿದರೆ ಪೊಲೀಸರು ಅದರಿಂದ ಪಾತಾಳಕ್ಕೆ ನುಸುಳುತ್ತಾರೆ ಅನ್ನೋದನ್ನ ಅವನು ಮನಗಂಡಿರಲ್ಲ. ಹೀಗೆ ಈ ಪ್ರಕರಣವನ್ನು ಭೇದಿಸಿದ ಆ ಕೇರಳ ಪೊಲೀಸರಿಗೆ ಅಭಿನಂದನೆಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಹಾಕಿ. ಹೀಗೆ ನಮ್ಮ ವಿಡಿಯೋವನ್ನು ನೋಡ್ತಾ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ನಾನು ಲಿಂಗರಾಜ್ ಇತಿಹಾಸ್ ಮಾತುಕತೆಯಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.